ಹಣ ಹಣ ಬೇಕೆ ಬೇಕೆ ತಕ್ಷಣ ಕೂಡಲೇ ಶ್ರೀ ಶ್ರೀ ಸ್ಟಾರ್ ಸ್ಟಾರ್ ಗೋಲ್ಡ್ ಗೋಲ್ಡ್ ಬನ್ನಿ ನಿಮ್ಮ ಬದುಕಿಗೆ ಎನ್ ಡಿಎ ಮೈತ್ರಿ ವಿರುದ್ಧ ಗುಡುಗಿದ ಆಮ್ ಆದ್ಮಿ ಅಲಿಬಾಬಾ ಮತ್ತು ಕಳ್ಳರ ಕತೆ ಜೊತೆಗೆ ಹೋಲಿಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದು ಕಡೆ ಬೆಂಗಳೂರಲ್ಲಿ ಇಂಡಿಯಾ ಒಕ್ಕೂಟದ ಸಭೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಎನ್ ಡಿ ಎ ಒಕ್ಕೂಟದ ಸಭೆ ಇವೆಲ್ಲದರ ನಡುವೆ ಬೆಂಗಳೂರು ನಡೆದಂಥ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಉದ್ಧವ್ ಠಾಕ್ರೆ ಎಲ್ಲರೂ ಕೂಡ ಡಿಸೈನ್ 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 ಆಗಿ ಎನ್ ಡಿ ಎ ಮತ್ತು ಬಿ ಜೆ ಪಿ ವಿರುದ್ಧ ಗುಡುಗಿದ್ರು ಎಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ ಅವರು ಭಾವನಾತ್ಮಕವಾಗಿ ಜನರನ್ನು ಆಕರ್ಷಿಸುವ ಪ್ರಯತ್ನವನ್ನು ಮಾಡಿದ್ರು ತಮ್ಮ ಭಾಷಣದಲ್ಲಿ ಜನ ಕೊಟ್ಟಂಥ ಎರಡು ಅವಧಿಯ ಅಧಿಕಾರ ಎಸ್ಪೆಷಲಿ ಒಂಬತ್ತು ವರ್ಷ ಆಯಿತು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಬದಲಾಗಿ ನಮ್ಮ ದೇಶನ ಮಾರಾಟ ಮಾಡಿಬಿಟ್ರು ಏರ್ಪೋರ್ಟ್ಗಳ ಮಾರಾಟ ರೈಲ್ವೆ ಮಾರಾಟ ಸರಿಯಾಗಿ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಯಾರಾದರೂ ಒಂದಿನ ಜರ್ನಿ ಮಾಡಿ ನಮ್ಮ ದೇಶದ ಹಣೆ ಬರ ಗೊತ್ತಾಗುತ್ತೆ ಭೂಮಿ ಮಾರಿದ್ರು ಆಕಾಶ ಮಾರಿದ್ರು ನೀರನ್ನು ಮಾರಿದ್ರು ಕೆಡಕ್ಕೆ ಪಾತಾಳನ ಮಾರುಬಿಟ್ಟಿದ್ದಾರೆ ಮೋದಿ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಬೆಲೆ ಏರಿಕೆಯಿಂದ ಜನ ಪರದಾಡ್ತಾ ಇದ್ದಾರೆ ಹೀಗಾಗಿ ನವಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಇದಕ್ಕೆ ಪುಷ್ಟಿ ನೀಡುವಂತೆ ಬೆಂಗಳೂರಿನ ಆಮ್ ಆದ್ಮಿ ಅಂದರೆ ಆಮ್ ಆದ್ಮಿ ಪಕ್ಷ ಬೆಂಗಳೂರಿನ ಘಟಕ ಕರ್ನಾಟಕದ ಘಟಕ ಕನ್ನಡದಲ್ಲಿ ಟ್ವೀಟ್ ಮಾಡೋ ಮೂಲಕ ಎನ್ ಡಿ ಎ ಸಭೆಯನ್ನು ಟೀಕಿಸಿದೆ ಎನ್ ಡಿ ಎ ಮೈತ್ರಿಕೂಟವನ್ನು ಟೀಕಿಸಿದೆ ಎಲ್ಲರೂ ಕೂಡ ಆಲಿಬಾಬಾ ಮತ್ತು ನಲವತ್ತು ಕಳ್ಳರ ಕಥೆಯನ್ನು ಕೇಳಿದ್ದೀರ ಇದು ಡೋಂಗಿ ಬಾಬಾ ಮತ್ತು ಮೂವತ್ತೆಂಟು ಕಳ್ಳರ ಕತೆ ಅಂದರೆ ಎನ್ ಡಿ ಎ ಸಭೆಯಲ್ಲಿ ಮೂವತ್ತೆಂಟು ಪಕ್ಷಗಳು ಪಾಲ್ಗೊಂಡಿದ್ವು ಇದು ಡೋಂಗಿ ಬಾಬಾ ಮತ್ತು ಮೂವತ್ತೆಂಟು ಕಳ್ಳರ ಕತೆ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಕತೆ ಕೇಳಿರ್ಬೋದು ಇದು ಬಾಬಾ ಮತ್ತು ಮೂವತ್ತೆಂಟು ಕ ಕಳ್ಳರ ಗುಂಪು ಈ ಗುಂಪು ಎಷ್ಟು ಜನ ನಮ್ಮ ಪಕ್ಷಕ್ಕೆ ಚೂರಿ ಹಾಕಿದವರಿದ್ದಾರೆ ಇ ಡಿ ಐ ಟಿ ಭಯದಿಂದ ಬಂದವರಿದ್ದಾರೆ ಪ್ರತ್ಯೇಕ ದೇಶಕ್ಕೆ ಬೇಡಿಕೆ ಇಟ್ಕೊಂಡೇ ಪಕ್ಷ ಮಾಡಿಕೊಂಡಿರುವ ತುಕಡೆ ತುಕಡೆ ಗ್ಯಾಂಗ್ನವರಿದ್ದಾರೆ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಹೋಗಿ ಹೋಗುವ ಬಹಳಷ್ಟು ಗಂಜಿ ಗಿರಾಕಿಗಳಿದ್ದಾರೆ ನೆನ್ನೆ ತನಕ ಕಳ್ಳರಾಗಿದ್ದವರು ಇಂದು ಮಳ್ಳರಾಗಿದ್ದಾರೆ ಎಷ್ಟೇ ದೊಡ್ಡ ಭ್ರಷ್ಟ ಇದ್ದರೂ ಪಕ್ಷ ಸೇರಿಸಿಕ್ಕು ಸೇರಿದ ಕೂಡಲೇ ಕ್ಲೀನ್ ಮಾಡಿಕೊಡುವ ಬಿ ಜೆ ಪಿ ವಾಷಿಂಗ್ ಮಿಷಿನ್ ಪಕ್ಷ ಅಂತ ಎನ್ ಡಿ ಎ ಮಿತ್ರಕೂಟವನ್ನು ಟೀಕಿಸಿದ್ದಾರೆ ಎನ್ ಡಿ ಎ ನರೇಂದ್ರ ಡಮ್ಮಿ ಆಫ್ ಅಂಬಾನಿ ಆ್ಯಂಡ್ ಅದಾನಿ ಎನ್ ಡಿ ಎ ಅಂದರೆ ನರೇಂದ್ರ ಮೋದಿಯವರು ಎನ್ ಡಿ ಎ ಅಂದರೆ ನರೇಂದ್ರ ಮೋದಿ ಡಮ್ಮಿ ಆಫ್ ಅಂಬಾನಿ ಆ್ಯಂಡ್ ಅದಾನಿ ಡೋಂಗಿ ಬಾಬಾ ಮತ್ತು ಮೂವತ್ತೆಂಟು ಕಳ್ಳರು ಅವರೇ ಒಂದು ಚಿತ್ರವನ್ನು ಮಾಡಿ ಸ್ವಾಮೀಜಿ ರೀತಿ ಕೂರಿಸಿ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಿದ್ದಾರೆ ಇದು ಸಾಕಷ್ಟು ವೈರಲ್ ಆಗ್ತಿದೆ ರಾಷ್ಟ್ರಮಟ್ಟದಲ್ಲಿ ಕೂಡ ಈ ಒಂದು ಟ್ವೀಟ್ ಹೌದು ವೀಕ್ಷಕರೇ ಎನ್ ಡಿ ಎ ಮಿತ್ರಕೂಟವನ್ನು ಇಂಡಿಯಾ ಮಿತ್ರಕೂಟ ಟೀಕಿಸ್ತಾ ಇದೆ ಇಂಡಿಯಾವನ್ನು ಎನ್ ಡಿ ಎ ಮಿತ್ರಕೂಟ ಟೀಕಿಸ್ತಾ ಇದೆ ಹೀಗಾಗಿ ಏನು ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಯಾವ ಪಕ್ಷಕ್ಕೆ ಹೆಚ್ಚಿನ ಅಥವಾ ಯಾವ ಮೈತ್ರಿಕೂಟಕ್ಕೆ ಹೆಚ್ಚಿನ ಸ್ಥಾನ ಸಿಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು